ರೆಡ್ ಕ್ರಾಸ್ ಸಂಸ್ಥೆಯ ಕೊರೋನಾ ವಾರಿಯರ್ಸ್ ತಂಡದಿಂದ ಹೊರ ರಾಜ್ಯಗಳಿಂದ ಶಿವಮೊಗ್ಗಕ್ಕೆ ಬಂದಿರುವ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ನಡೆಯಿತು. ಶಿವಮೊಗ್ಗ ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ವ್ಯಾಪಾರಕ್ಕೆ ಬಂದಿರುವ ಸುಮಾರು 30 ಹೆಚ್ಚು ಜನರು ಇದ್ದಾರೆ. ಇವರು ತಮ್ಮ ಊರಿಗೆ ಹೋಗಲು ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ರು. ಇವರಲ್ಲಿ ಕೊರೋನಾ ವೈರಸ್ ಹರಡುವ ಬಗ್ಗೆ, ಸ್ವಚ್ಛತೆ ಹಾಗೂ ಸೋಷಿಯಲ್ ಡಿಸ್ಟೆನ್ಸ್ ಇನ್ನಿತರ ವಿಷಯಗಳ ಬಗ್ಗೆ ಪ್ರಾತ್ಯಕ್ಷಿಕ ಮೂಲಕ ಮಾಹಿತಿ ನೀಡಲಾಯಿತು. ರೆಡ್ ಕ್ರಾಸ್ನ ಡಾಕ್ಟರ್ VSL ಕುಮಾರ್, ಗಿರೀಶ್, ರೇಷ್ಮಾ, ದೇವರಾಜ್, ವಸಂತ್ ಇನ್ನಿತರರು ಇದ್ರು. ಎಲ್ಲರಿಗೂ ನಮಸ್ಕಾರ. ಇವತ್ತು ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಕೊರೋನಾ ವಾರಿಯರ್ಸಿನ ಪರವಾಗಿ ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ಕಲಾ ಸಿಲ್ಕಿನ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಂಥ ಸಾಕಷ್ಟು ಜನ ಸಿಬ್ಬಂದಿಗಳು ಇಲ್ಲಿ ಇದ್ದರು. ಅವರಿಗೆ ಅರಿವಿನ ಒಂದು ಕಾರ್ಯಕ್ರಮವನ್ನು, ಅರಿವು ಅಂತಂದರೆ ಕೊರೋನಾ ವೈರಸ್ಸಿಗೆ ಸಂಬಂಧಪಟ್ಟ ಹಾಗೆ ತಡೆಗಟ್ಟುವಂಥ ರೀತಿಯ ಬಗ್ಗೆ, ಹೇಗೆ ಹರಡುತ್ತೆ ಅನ್ನೋದ್ರ ಬಗ್ಗೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿದ್ವಿ. ಅವರಲ್ಲಿ ಸಾಕಷ್ಟು ಜನ ಮುಂಬೈ ಅಥವಾ ಬೇರೆ ಬೇರೆ ಸ್ಥಳಗಳಿಂದ ಕಳೆದ ಒಂದು ತಿಂಗಳ ಹಿಂದೆ ಬಂದವರಿದ್ದಾರೆ. ಸೊ ಅವರುಗಳು ಎಲ್ಲ ಸುರಕ್ಷತೆಯನ್ನು ಕೂಡ ಅವರು ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅರಿವನ್ನು ಮೂಡಿಸುವಂಥದ್ದು, ಜೊತೆಗೆ ಅವರಿಗೆ ಮೌತ್ ಮಾಸ್ಕನ್ನು ಕೊಡುವಂಥದ್ದು, ಹ್ಯಾಂಡ್ ವಾಶನ್ನು ಮಾಡುವಂಥ ವಿಧಾನಗಳ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ.